ಎಲ್ರಿಗೂ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಎಸ್ ಟಿ ಎಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನ್ವಿತ್ ಗೌಡ. ಇವತ್ತು ನಮ್ಮ ಜೊತೆ ವಿಶೇಷವಾದಂತಹ ವ್ಯಕ್ತಿ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ. ಯಾಕೆ ಹೇಗೆ ಸ್ಪೆಲ್ಸ್ ವಿಶೇಷವಾದ ವ್ಯಕ್ತಿ ಅಂತ ಹೇಳಿದ್ರೆ, ಮಂಗಳೂರನ್ನು ಬೆಳಗ್ಗೆ ಏಳಿಸೋದೇ ಇವರು. ಹೇಗೆ ಕೋಳಿ ಕೂಗಿದ್ರೆ ಮಾತ್ರ ಬೆಳಗ್ಗೆ ಆಗುತ್ತಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ಇವರು ನಿರಂತರವಾಗಿ ಮಾತಾಡಿಕೊಂಡು, ಬೆಳಗ್ಗೆ ಸ್ಕೂಲಿಗೆ ಹೊರಡೋ ಮಕ್ಕಳಿಂದ ಹಿಡಿದು ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸು, ಅದೇ ರೀತಿಯಾಗಿ ಜಾಬಿಗೆ ಹೋಗೋ ಪ್ರತಿಯೊಬ್ಬರಿಗೂ ಕೂಡ ಚಿಯರ್ ಅಪ್ ಮಾಡಿ ಕಳಿಸುವಂಥದ್ದು ಇವರೇ. ಅದು ಯಾರೂ ಅಲ್ಲ, ರೆಡ್ ಎಫ್ ಎಮ್ನ ಆರ್ ಜೆ ನಯನ. ಮ್ಯಾಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಓಕೆ, ನಾನು ಎಷ್ಟು ಇಂಟ್ರೊಡಕ್ಷನ್ ಕೊಟ್ಟರು ನಿಮಗೆ ಸತ್ಯವಾಗ್ಲೂ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ, ಅವ್ರ ವಾಯ್ಸನ್ನು ಕೇಳಿ ನಿಮಗೆ ಗೊತ್ತಿರುತ್ತೆ ಹೊರತು ಅವ್ರ ಮುಖ ನೋಡಿರಲ್ಲ. ಫಸ್ಟು ಅವರ ವಾಯ್ಸಿಂದನೇ ಶುರು ಮಾಡೋಣ. ಹೇಗೆ ಶುರು ಮಾಡ್ತಾರೆ ಕಾರ್ಯಕ್ರಮವನ್ನು, ಮತ್ತು ನಿಮಗೆ ಹೇಗೆ ಪರಿಚಯ ಆಗ್ತಾರೆ ನೋಡೋಣ. ಮ್ಯಾಮ್, ದಯವಿಟ್ಟು ಫಸ್ಟಿಗೆ ನೀವು ಹೇಗೆ ಜನರನ್ನ ಎಬ್ಬಿಸ್ತೀರಾ, ಮಂಗಳೂರನ್ನು ಹೇಗೆ ಹೇಳಿಸ್ತೀರಾ, ಹೇಗೆ ಚಿಯರ್ ಅಪ್ ಮಾಡ್ತೀರಾ, ಒಂದು ಚಿಕ್ಕ ಒಂದು ಕೊಡುವ. ಸೊ ಹೀಗಾಗುತ್ತೆ, ವಾಯ್ಸ್ ಕೇಳಿದ್ರೆ ಮಾತ್ರ ಕೆಲವ್ರಿಗೆ ಆರ್ ಜೆ ಅನ್ನೋದು ನಂಬಿಕೆ ಬರುತ್ತೆ, ಬಿಟ್ಟರೆ ನಮ್ಮನ್ನು ನೋಡಿದ್ರೆ ಸಡನ್ ಆಗಿ ನಂಬಿಕೆ ಬರೋದಿಲ್ಲ ಅಂತ. ಇಲ್ಲಿ ನಿಮ್ಮ ವಾಯ್ಸ್ ಚೇಂಜ್ ಇದೆಯಲ್ಲ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ರೇಡಿಯೋ ಸ್ಟೈಲೇ ಬೇರೆ ಇರುತ್ತೆ, ನಮ್ಮ ನಾರ್ಮಲ್ ಟಾಕಿಂಗ್ ಸ್ಟೈಲೇ ಬೇರೆ ಇರುತ್ತೆ. ಶುಭೋದಯ, ಶುಭ ಮುಂಜಾನೆ, ಶುಭ ಸುಪ್ರಭಾತ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ರೆಡ್ ಕ್ಲಾಕಲ್ಲಿ ಎಕ್ಸಾಕ್ಟ್ ಆಗಿ ಟೈಮ್ ಆಗಿರೋದು 7:01. ಕೇಳ್ತಾ ಇದ್ದೀರಾ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಮ್. ನಮಸ್ಕಾರ ಮಂಗಳೂರಿನಲ್ಲಿ. ಇವತ್ತಿನ ದಿನವನ್ನು ಶುರು ಮಾಡುವಂಥ ಟೈಮ್ ಆಗಿದೆ. ಬೆಳಗ್ಗೆ ಬರ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ, ಹೂವಿನ ಗಿಡಗಳಲ್ಲಿ ನಿತ್ಯ ಪುಷ್ಪ ಹೂಗಳು ಅರಳಿದ್ವು. ಅಂಡ್ ಅದನ್ನು ನೋಡಿದಾಗ ನನಗಾಗಿರುವಂಥ ಖುಷಿ ಏನಪ್ಪ ಅಂತಂದರೆ, ಮೊದಲೆಲ್ಲ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರಿದ್ರಲ್ವಾ ಅಂತ. ಈ ನಿತ್ಯ ಪುಷ್ಪ ಹೂವಿದೆ ಅಲ್ಲ, ಅದನ್ನು ಕ್ಯಾನ್ಸರ್ಗೆ ಮದ್ದು ಅಂತ ಬಳಸ್ತಾ ಇದ್ದಾರಂತೆ ರೀಸೆಂಟಾಗಿ. ಅವ್ರಿಗೆ ಅದು ಆವಾಗಲೇ ಗೊತ್ತಿತ್ತು, ನಮ್ಗೆ ಇವಾಗಲೂ ಗೊತ್ತಾಗಲಿಲ್ಲ. ಅದೇ ಡಿಫ್ರೆನ್ಸು. ಏನೇ ಇರಲಿ, ಓಲ್ಡ್ ಇಸ್ ಗೋಲ್ಡ್, ನಮ್ಮ ಹಿರಿಯರನ್ನ ನಾವು ಫಾಲೋ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಅರಿಜಿತ್ ಸಿಂಗ್ ಅವರ ವಾಯ್ಸ್ನ ಜೊತೆ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಮ್ ಕೇಳ್ತಾ ಇರಿ, ಮೆಸ್ ಮಜಾ ಮಾಡಿ. ವಾವ್, ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನ್ಸ್ಬಿಡುತ್ತೆ. ಇಂಟರ್ವ್ಯೂ ಮಾಡೋಕ್ಕೆ ಮುಂದೆ ಮನಸ್ಸೇ ಬರಲ್ಲ, ಯಾಕೆಂತೇಳಿದ್ರೆ ಅಷ್ಟು ಪಟ 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 ಅಂತೇಳಿ ಮಾತಾಡ್ತಾ ಹೋಗುವಂಥ ಕಲೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಇವತ್ತವ್ರು ನಮ್ಮ ಜೊತೆ ಪಟ ಪಟ ಅಂತೇಳಿ ಮಾತಾಡೋದಕ್ಕೆ ನಮ್ಮ ಜೊತೆ ಇರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಮ್ಯಾಮ್, ಮೊದಲನೇದಾಗಿ ನೀವು ಈ ಒಂದು ಪಟ 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 ಅಂತೇಳಿ ಮಾತಾಡಬೇಕು, ಪಟ ಪಟ ಅಂತೇಳಿ ಎಲ್ಲರೂ ಕೂಡ ರಂಜಿಸಬೇಕು, ಈ ರೀತಿ ಆಸೆ ಇತ್ತ? ಯಾಕೋಸ್ಕರ ಆರ್ ಜೆ ಫೀಲ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಏನಕ್ಕೋಸ್ಕರ ಅಂತ? ಆ್ಯಕ್ಚುಲಿ ಇದು ಸೆಲೆಕ್ಷನ್ ಅಲ್ಲ, ಅಕಸ್ಮಾತಾಗಿ ಆಗಿರೋದು. ಆದರೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಬಂದಿದ್ದೀನಿ ಅಂತ ಅನ್ಸೋದಕ್ಕೆ ಶುರುವಾಗಿದೆ ಈಗ. ಆ್ಯಕ್ಚುಲಿ ನಾನು ಮಾಡಿದ್ದು ಸೈನ್ಸ್, ಪಿ ಯು ಸಿ ಸೈನ್ಸ್ ಆ್ಯಂಡ್ ಅದಾದಮೇಲೆ ಬಿ ಸಿ ಎ ಮಾಡಿದೆ, ಮತ್ತು ಎಮ್ ಬಿ ಎ ಮಾಡಿದ್ದು. ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಅದಾದಮೇಲೆ ಲೆಕ್ಚರರ್ ಆಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು ಅಂತೆಲ್ಲ ಆಸೆ ಇತ್ತು. ಸೊ ನನ್ನ ಒಂದು ಮೇನ್ ಏಮ್ ಇದ್ದಿದೆ ಹಾಗೆ, ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕು ಆ್ಯಂಡ್ ಮಕ್ಳಿಗೆ ಪಾಠ ಮಾಡ್ತಾ ಮಾಡ್ತಾ ನಾನು ಓದಬೇಕು ಅಂತ. ಸೊ ಹಾಗೆ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದೆ. ಆ ಟೈಮಲ್ಲಿ ನನಗೆ ರೇಡಿಯೋ ಕೇಳೋ ಅಭ್ಯಾಸ ಇತ್ತು. ಸೊ ಹೀಗೆ ಒಂದು ಸರ್ತಿ ರೇಡಿಯೋ ಕೇಳ್ತಿದ್ದಾಗ ಗೊತ್ತಾಯಿತು ಆಡಿಷನ್ ಆಗ್ತಾ ಇದೆ ಅಂತ. ಅದರಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತಾ, ಕನ್ನಡ ಬರುತ್ತಾ, ಹಾಗಿದ್ರೆ ನೀವು ಯಾಕೆ ಅರ್ಜಿ ಆಗಬಾರ್ದು ಅಂತಾಯಿತು. ಸರಿ, ನಾನು ಯಾಕೆ ಆಗಬಾರ್ದು ಅಂತ. ಮೊದಲಿಂದ ರೇಡಿಯೋ ಕೇಳೋ ಅಭ್ಯಾಸ ಇತ್ತು, ಹಾಗಾಗಿ ಅದು ಹೊಸ ಕನೆಕ್ಷನ್ ಅಂತಿರಲಿಲ್ಲ. ಮ್ಯೂಸಿಕ್ ಅನ್ನೋದೇ ನನ್ನನ್ನು ಅಲ್ಲಿವರೆಗೂ ಕರ್ಕೊಂಡೋಯ್ತು ಅಂತ ಹೇಳ್ಬೋದು, ಪ್ರತಿದಿನ ಕೇಳ್ತಾ ಇದ್ದಲ್ವ. ಸೊ ಅದೇ ದಿನ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಆಮೇಲಂತೂ 3 ಮಂತ್ಸ್ ಪ್ರೊಸೀಜರ್, ಲಾಂಗೆಸ್ಟ್ ಡ್ಯೂರೇಷನ್ ಅಂತ ಹೇಳ್ಬೋದು. ಸೊ ಫೈನಲಿ ನನಗೆ ಆಫರ್ ಲೆಟರ್ ಸಿಕ್ಕಿದಾಗ ನನಗೆ ಗೊತ್ತಾಗಲಿಲ್ಲ ಆರ್ ಜೆ ಅಂದರೆ ಏನು ಹೇಗೆ ಅಂತ. ಹೊರಗಡೆಯಿಂದ ಮಾತ್ರ ಗೊತ್ತಿತ್ತು, ಆದರೆ ಆ್ಯಕ್ಚುಲ್ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಾದದ್ದು ಅಲ್ಲಿ ಹೋದ್ಮೇಲೆ. ಸೊ ಒಂದೊಂದಾಗಿ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಡೇ ಬೈ ಡೇ ಆಗ್ತಾ ಇದ್ದ ಹಾಗೆ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನಗೆ ನಾನು ರೇಡಿಯೋಗೋಸ್ಕರನೇ ಅನ್ನುವ ಪ್ರೀತಿ ಬರೋದಕ್ಕೆ ಶುರುವಾದದ್ದು. ಏನೋ ಖುಷಿ ಕೊಡ್ತಾ ಇದೆ. ಆದಿತ್ಯವಾರ ಬಿಟ್ಟರೆ ಮಾಮೂಲಾಗಿ ಮಿಸ್ ಮಾಡ್ಕೊಳ್ಳಲ್ಲ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳೋದನ್ನು. ಓಕೆ, ಲೆಕ್ಚರ್ ಆಗದಾದರೆ ಅವರು ಕೂಡ ಹಾಗೆ ಮಾತಾಡ್ತಾನೆ ಇರಬೇಕು, ಪಟ ಪಟ ಅಂತ ಹೇಳ್ತಾ ಇರಬೇಕು, 1 ಗಂಟೆ ಕವರ್ ಮಾಡಬೇಕು, ಎಲ್ಲೂ ಬೋರ್ ಮಾಡಬಾರ್ದು ಮಕ್ಕಳನ್ನು. ಇದ್ಲೂ ಕೂಡ ಈಗಲೂ ಕೂಡ ಅದೇ, ಈಗ ಆರ್ ಜೆ ಅಲ್ಲಿ ಕೂಡ ಅದನ್ನೇ ಕಾಣ್ತಾ ಇದ್ದಾರೆ. ಲೆಕ್ಚರ್ಗೂ ಇದಕ್ಕೇನು ತುಂಬ ಲಿಂಕ್ ಇದೆ. ಅದೇ ಒಂದೊಂದ್ಸರ್ತಿ ಅನ್ಸೋದು ನಾನು ಸಿಕ್ಕಾಬಟ್ಟೆ ಬೋಧನೆ ಮಾಡ್ತೀನೇನೋ ಅಂತ, ಆಮೇಲೆ ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಮಾತು ಸಿಕ್ಕಾಬಟ್ಟೆ ಮೊದಲಿಂದ ಅಮ್ಮ ತಪ್ಪಿಸ್ಕೊಳ್ತಾ ಇದ್ರು ನನ್ನ ಮಾತಿನಿಂದ ಅದು ಎಸ್ಕೇಪ್ ಆಗಲಿಕ್ಕೆ. ಪಪ್ಪ ಎಲ್ಲಾದರೂ ಆಯ್ತಾ ಮುಗಿತಾ ಅಂತ ಕೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಗೊತ್ತಾಗ್ತಿತ್ತು ಅವರಿಗೆ. ಮೊದಲೆಲ್ಲ ಇನ್ಫಾರ್ಮಲ್ ಆಗಿ ಮಾತುಕತೆ ಸಾಕ್ತಾ ಇತ್ತು, ಬಟ್ ಈಗ ಫಾರ್ಮಲ್ ಆಗಿ ಆ ಡ್ಯೂರೇಷನ್ ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಮಾತಾಡ್ತಾನೆ ಹೋದ್ರೆ ಆಗಲ್ಲ. ಹೌದು. ಓಕೆ, ನೆಕ್ಸ್ಟು
ಈ ಮಂಗಳೂರು ಕಡೆ ನೀವು ಆರ್ಜನ ಮಾಡ್ತೀರಾ, ಮಂಗಳೂರಿನ ಎಲ್ಲ ಭಾಗಗಳಲ್ಲೂ ಚಿರಪರಿಚಿತರು. ನಿಮ್ಮ ಹೆಸರು ಕೇಳಿದ್ರೆ, ನಿಮ್ಮ ವಾಯ್ಸ್ ಕೇಳಿದ್ರೆ ಎಲ್ಲರೂ ಕೂಡ ಪರಿಚಯ ಹೇಳಿದ್ದಾರೆ. ಇಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬ ಜನ ರೆಸ್ಪಾನ್ಸ್ಗಳನ್ನ ಕೂಡ ಮಾಡಿದ್ದಾರೆ, ಇವರು ಇಂಟರ್ವ್ಯೂಗಳಲ್ಲಿ ಕಮೆಂಟ್ಗಳನ್ನೂ ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ನೋಡಬೇಕಾದ್ರೆ ಹಾಗೆ ಅನಿಸುತ್ತೆ, ಇಲ್ಲಿ ಮಂಗಳೂರಿನಲ್ಲಿ ಹೇಗೆ ಟ್ರೆಂಡ್ ಇದೆ ರೇಡಿಯೋದಲ್ಲಿ ಅಂಥೇಳಿ, ಯಾಕೋಸ್ಕರ ಹೆಂಗೆ ಇಷ್ಟಪಡ್ತಾರೆ, ಮತ್ತು ಎಂಥ ಕಂಟೆಂಟ್ಗಳನ್ನ ಮಂಗಳೂರಿಗರಿಗೆ ತುಳುನಾಡಿಗೆ ತುಂಬ ಇಷ್ಟ ಆಗುತ್ತೆ? ನನಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ರೇಡಿಯೋದಲ್ಲಿ ಮಾತಾಡೋದನ್ನು ಕೇಳಿದಾಗ ಏಜ್ ಗೆಸ್ ಮಾಡ್ತಾರಲ್ಲ, ಓ ಕೆಲವರು ಹೇಳ್ತಾರೆ 40+ ಇರ್ಬೋದ, 50+ ಇರ್ಬೋದ, 60+ ಇರ್ಬೋದ ಅಂತ. ಅದ್ರ ಮೇಲೇ ಹೋಗ್ತಾ ಇರುತ್ತೆ, ಸೊ 20ಸಿಂದನೇ ಶುರು ಆಗಿದೆ ಅಂತ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ನಾನು ಮಾತಾಡೋ ವಿಷಯಗಳು ಯಾವಾಗಲೂ ನನಗೆ ಓಲ್ಡ್ ಡೇಸ್, ಆ ಒಂದು ಓಲ್ಡ್ ಸ್ಕೂಲ್ ಥಾಟ್ಸ್ ಅಂತ ಹೇಳ್ತಾರಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಅದೇ ರೀಸನ್ಗೆ ಏನೋ ಗೊತ್ತಿಲ್ಲ, ಅದೇನೋ ಒಂದು ಆ ಕನೆಕ್ಷನ್ ಬೆಳೀತಾ ಹೋಗುತ್ತೆ ಅಂತ. ನಮ್ಮ ಹಿರಿಯರು ಮಾಡ್ತಾ ಇದ್ದಂಥ ವಿಷಯ, ನಾನಂದರೆ ನನ್ನ ಅಜ್ಜಿ ಜೊತೆ ಜಾಸ್ತಿ ಇದ್ದದ್ದು, ಸೊ ಅವ್ರ ನನ್ನ ಹೀರೋಯಿನ್. ಹಾಗಾಗಿ ಏನಾಗಿದೆ, ನನಗೆ ಅದೇ ವಿಷಯಗಳು ಹೀರೋ ಆದವು. ಸೊ ಟೈಮ್ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ, ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ. ಈಗ ನಾವು ಏನು ಮಿಸ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜಿ ಇದ್ದಂಥ ಲೈಫ್ ಸ್ಟೈಲನ್ನು. ಸೊ ಅದನ್ನು ರೇಡಿಯೋದಲ್ಲಿ ಹಿಡ್ಕೊಂಡು ಬರ್ತಾ ಇದ್ದೆ ಎಲ್ಲಿಂದಾದರೂ. ಮತ್ತು ಕೆಲವೊಂದು ಇನ್ಫಾರ್ಮೇಷನ್ ಅದು ಇಷ್ಟ ಆಗುತ್ತೆ ಅಂತ ನನಗೆ ಕೆಲವೊಂದು ರೆಸ್ಪಾನ್ಸಿಂದ ಗೊತ್ತಾಗ್ತಾ ಇದ್ದ ಹಾಗೆ, ಎಲ್ಲೋ ಒಂದು ಕಡೆ ಅದು ಕಂಟಿನ್ಯೂ ಆಗ್ತಾ ಹೋಯಿತು. ಮತ್ತು ಹೊಸದನ್ನು ಕೊಡಬೇಕು, ಟ್ರೆಂಡ್ ಅನ್ನೋದಕ್ಕಿಂತ ನಾವು ಯಾವಾಗಲೂ ಟ್ರೆಂಡ್ ಅಂತಂದರೆ ಹೊಸದನ್ನು ಫಾಲೋ ಮಾಡೋದು ಅಥವಾ ಬೇರೆಯವ್ರನ್ನ ಫಾಲೋ ಮಾಡೋದು ಅಂತ ಅಂದ್ಕೊಳ್ತೀವಿ. ಬೇರೆಯವ್ರನ್ನ ಫಾಲೋ ಮಾಡೋದಕ್ಕಿಂತ ಎಲ್ಲೂ ಇಲ್ಲೇ ಇರುವಂತಹ ಯುನಿಕ್ ವಿಷಯಗಳು ನಮ್ಮೊಳಗಡೆ ಇದೆ ಅಂತಲೂ ಅನ್ನಿಸ್ಬೇಕು. ಆ ಕಡೆ ಎರಡೂ ಬ್ಯಾಲೆನ್ಸ್ ಆಗಬೇಕು. ಸೊ ಆ ಥರದ ವಿಷಯಗಳು ಆಟೋಮೆಟಿಕ್ಕಾಗಿ ಇಷ್ಟ ಆಗುತ್ತೆ ನಿಮಗೆ. ಈಗ ನಿತ್ಯ ಪುಷ್ಪದ ವಿಷಯ ಹೇಳಿದೆ, ಅದು ಆ್ಯಕ್ಚುಲಿ ಈಗಿನ ಇನ್ಫಾರ್ಮೇಷನ್ ಕೂಡ ಹೌದು, ಓಲ್ಡನ್ ಡೇಸ್ ಇದ್ದು ಥಾಟ್ಸ್ ಕೂಡ ಹಾಗೆ. ಅದೇ ನಿಮ್ಮದು ಮಾತುಗಳನ್ನ ಕೇಳ್ತಾ ಇರಬೇಕಾದ್ರೆ ಹಾಗನ್ಸುತ್ತೆ, ಕೆಲವೊಂದು ಫಿಲಾಸಫಿಗಳನ್ನ ಅಂದರೆ ಕೆಲವೊಂದು ಜೀವನಕ್ಕೆ ಬೇಕಾದಂತಹ ವಿಚಾರಗಳನ್ನ, ಮೋಟಿವೇಶನ್ ಸ್ಪೀಕ್ಗಳನ್ನ ತುಂಬ ಚೆನ್ನಾಗಿರುತ್ತೆ, ಕೇಳ್ತಾ ಇದ್ರೆ ಕೇಳೋಣ ಅಂತೇಳಿ ಅನಿಸ್ತಾ ಇರುತ್ತೆ. ಇಲ್ಲ ಖಂಡಿತ ಇಲ್ಲ. ಓಕೆ, ನೀವು ಆರ್ ಜೆ ಅಂದರೆ ನೀವು ಆರ್ ಜೆ ಆಗಿ ಈಗ ರೆಡ್ ಎಫ್ ಎಮ್ಮು ಮತ್ತು ಇಲ್ಲಿ ನೀವೊಂದು ಆರ್ ಜೆ ಆಗಿ, ಎಲ್ರಿಗಿಂತ ಹೇಗೆ ಸ್ಪೆಷಲ್ ಅನಿಸುತ್ತೆ? ಕೆಲವೊಂದು ಒಪಿನಿಯನ್ಗಳು ಬರ್ತಾ ಇರುತ್ತೆ, ನೀವು ಹೇಳಿದ್ರೆ ಈಗ ಕೆಲವೊಂದು ಒಪಿನಿಯನ್ಗಳು ಬರುತ್ತೆ ಅಂಥೇಳಿ, ನೀವು ಹೇಗೆ ಸ್ಪೆಷಲ್ ಅಂತ ಅನ್ನಿಸುತ್ತೆ ಜನಗಳಿಗೆ? ನನಗೆ ಯಾವತ್ತೂ ಸಹ ಹಾಗೆ ಅನಿಸ್ಲಿಲ್ಲ, ಗೊತ್ತಿಲ್ಲ ನನಗೆ. ಅವ್ರು ತೋರಿಸುವಂತಹ ಒಂದು ಪ್ರೀತಿ ಮತ್ತು ಎಪ್ರಿಸಿಯೇಷನ್ ಇದೆ ಅಲ್ಲ, ಅದೊಂಥರ ಎನರ್ಜಿ ಯಾವತ್ತಿದ್ರು ಟಾನಿಕ್ ಇದ್ದ ಹಾಗೆ. ಎಲ್ಲೋ ಒಂದು ಕಡೆ ನಾವು ಆರ್ ಜೆಸ್ ಮಾತಾಡುವಾಗ ನಮ್ಮ ಮನಸ್ಸಿದು ಏನು ಫೀಲಿಂಗ್ಸ್ ಇದ್ರೂ ಅದನ್ನು ಹೈಡ್ ಮಾಡಿ ನಾವು ಬೇರೊಂದು ಡೋರ್ನ ಓಪನ್ ಮಾಡಬೇಕಾಗತ್ತೆ. ಅಲ್ಲಿ ಖುಷಿ 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 ಸ್ಮೈಲ್ ಮಾತ್ರ, ಬೇರೇನು ಕಾಣಿಸೋದಿಲ್ಲ. ಯಾಕಂದರೆ ಜೀವನದಲ್ಲಿ ಬೇರೆ ಬೇರೆ ಜಂಜಾಟಗಳಿರುತ್ತೆ, ಅವರನ್ನು ನಾವು ಅದರಿಂದ ಹೊರಗಡೆ ತರೋದೇ ನಮ್ಮದು ಮುಖ್ಯವಾದಂಥ ಡ್ಯೂಟಿ ಅಂತ ಆ ಒಂದು ಧ್ಯೇಯ ಇರುತ್ತಲ್ವ. ಸೊ ಅಂತಹ ಟೈಮಲ್ಲಿ ನಾವು ಯೋಚನೆ ಮಾಡುವಂಥ ಒಂದು ವಿಚಾರಗಳು ಅದಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ಸೊ ಹಾಗೆ. ಓಕೆ, ಮತ್ತು ರೇಡಿಯೋ ಅಂತ ಹೇಳಿದ ತಕ್ಷಣವೇ ನಾವು ಒಂದಷ್ಟು ಕಾಲ್ಗಳು ಬರ್ತಾ ಇರುತ್ತೆ, ಒಂದಷ್ಟು ರಾಶಿ ಬಟನ್ಗಳಿರುತ್ತೆ, ಮೈಕ್ ಇರುತ್ತೆ, ಫೋನ್ ಇರುತ್ತೆ, ಅದು ಇದು ತುಂಬ ಇದ್ಬಿಡುತ್ತೆ. ಯಾಕೆಂದರೆ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೆಲವೊಂದು ರೇಡಿಯೋಗಳನ್ನ ತೋರಿಸ್ತಾ ಇರಬೇಕಾದ್ರೆ ಒಬ್ಬ ಅದೇನಾರ ಇಷ್ಟೊಂದು ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಅದು ಒಬ್ಬರು ಆ ಬಟನ್ ಹತ್ತಬೇಕು, ಇದನ್ನು ತೆಗಿಬೇಕು, ಅಲ್ಲಿಂದ ಕಾಲ್ ರಿಸೀವ್ ಮಾಡಬೇಕು, ತುಂಬ ಬಿಸಿ ಇರುತ್ತೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಒಂಥರ ಮ್ಯಾಜಿಕ್ ಆಗಿಬಿಡುತ್ತೆ ಅನ್ಸುತ್ತೆ. ಒಂದೊಂದು ಸರ್ತಿ ಮ್ಯಾಜಿಕ್ಕೇ ಮಾಡಬೇಕಾಗುತ್ತೆ. ಅವನೇರಲ್ಲಿ ಅಲ್ಲಿ ನಮ್ಮ ಲಿಂಕ್ ಅಂತ ಹೇಳ್ತೀವಿ ನಾವು, ಅದು ಬಂದ ಟೈಮಲ್ಲಿ ನಾವು ಮಾತಾಡುವಂಥ ಟೈಮಲ್ಲಿ ಈಚೆ ಕಡೆ ಕಾಲಲ್ಲಿ ಮಾತಾಡ್ತಿರ್ತೀವಿ, ಅದು ಆ ಒಂದು ಕಾಲನ್ನು ಅಲ್ಲಿಗೆ ಕಟ್ ಮಾಡಬೇಕು. ಬಟ್ ಕಟ್ ಮಾಡುವಾಗಲೂ ಅವ್ರಿಗೆ ನಾವು ಹೇಳಬೇಕಾಗುತ್ತೆ, ಒಂದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೂ ಟೈಮ್ ಇಲ್ಲದೇ ಇರುತ್ತೆ. ಒಂದು ಸರ್ತಿ ವಾಟ್ಸ್ಯಾಪ್ ಆನ್ಸರ್ಸ್, ಕಾಲಲ್ಲಿ ಬಂದಿರುವಂಥ ಆನ್ಸರ್ಸ್ ಎಲ್ಲ ಮಿಕ್ಸ್ ಮಾಡಿ ನಮಗೆ ಬೇಕಾಗಿರುವಂಥದ್ದು. ಯಾಕಂದರೆ ಈಗ ಒಂದು 10-20-50 ಕಾಲ್ಸ್ ಅಲ್ಲಿ ನಾವು ದಿ ಬೆಸ್ಟ್, ಯಾಕಂದರೆ ಅಲ್ಲಿ ಕೇಳೋವರಿಗೂ ಸಹ ಬೋರ್ ಅಂತ ಅನ್ನಿಸ್ಬಾರ್ದು, ಆ ಥರದ ಕಾಲ್ಸನ್ನು ಪಿಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಕೊಡುವಂತಹ ಒಂದು ಟೈಮ್ ಇದೆ ಅಲ್ಲ, ಅದು ಆ ಒಂದು ವಿತಿನ್ ದ್ಯಾಟ್ ಪೀರಿಯಡ್ ಆಫ್ ಟೈಮ್ ನಾವೆಲ್ಲವನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ, ಕ್ರಿಸ್ಪಿಯಾಗಿ, ಶಾರ್ಟ್ ಆಗಿ. ಈಗ ಉದ್ದುದ್ದ ಮಾತಾಡ್ತಾ ಹೋದರೆ ಅಯ್ಯೋ ಬಾ ಇದನ್ನು ಕೇಳಿ ಕೇಳಿ ಬೋರ್ ಆಗಿದೆ ಅಂತ, ಆ ಥರ ಬರಬಾರ್ದು. ಸೊ ಅದನ್ನು ಹ್ಯಾಂಡಲ್ ಮಾಡೋದಿದೆ ತುಂಬ ಚಾಲೆಂಜಿಂಗ್ ಎಲ್ಲ ಆರ್ ಜೆಸ್ಗಳಿಗೆ ಯೂಶ್ವಲಿ. ಓಕೆ ಓಕೆ, ಆನಂತರ ಆರ್ ಜೆ ಆಗಬೇಕು ಅಂತ ಹೇಳಿದ್ರೆ ಸಡನ್ನಾಗಿ ಹೋಗಿ ನೀವು ಹೇಳಿದ್ರೆ ಈಗ ಅಜ್ಜಿ ಇನ್ಸ್ಪಿರೇಷನ್ ಆಗಿದ್ರು ಅಂತೇಳಿ, ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ರ? ನೀವು ಲೆಕ್ಚರ್ ಆಗಬೇಕು ಅಂತ ಇದ್ರೆ ಬೇರೆಯೇ ಫೀಲ್ಡ್ ಮಾಡಿದ್ರಿ, ಈಚೆ ತಿಳ್ಕೆ ಮಾಡಿರಲಿಲ್ಲ, ಈಗ ಸಡನ್ನಾಗಿ ಆರ್ ಜೆ ಕಡೆ ಹೋದ್ರಿ, ನಿಮ್ಮ ಮನೆಯವರ ರೆಸ್ಪಾನ್ಸ್ ಹೇಗಿತ್ತು? ಆ್ಯಕ್ಚುಲಿ ನಾನು ನನ್ನ ಒಂದು ರೇಡಿಯೋ ಕರಿಯರ್ ಶುರು ಮಾಡುವಾಗ ಫಸ್ಟ್ ಜನ್ರೇಷನ್ ಆಗೋಗಿತ್ತು ಅಂತಂದರೆ, ಮಂಗಳೂರಿಗೆ ರೇಡಿಯೋ ಬಂದು ಆಲ್ಮೋಸ್ಟ್ 6-7 ಇಯರ್ಸ್ ಆಗಿತ್ತು.
ಹಾಂ, ಅದಾದ ಮೇಲೆ ಸಹ ರೇಡಿಯೋ ಕರಿಯರ್ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಅದು ಒಳ್ಳೆಯ ಕರಿಯರ್ ಅಥವಾ ಹೀಗೆ ಉಂಟು ಮುಂದೆ ಆಪ್ಷನ್ಸ್ ಅನ್ನೋದು ರೀಚ್ ಆಗಿರಲಿಲ್ಲ ಆ ಟೈಮಲ್ಲಿ. ಆದರೆ ಯಾವಾಗ ಈ ಸಾಮಾನ್ಯವಾಗಿ ನಾವು ಎಲ್ಲದನ್ನು ಮೊಬೈಲಲ್ಲಿ ನೋಡೋದಕ್ಕೆ ಶುರು ಮಾಡಿದ್ವು, ಆಗ ಆ ಈ ರೇಡಿಯೋ ಸಹ ಜಾಸ್ತಿ ರೀಚ್ ಆಗ್ತಾ ಹೋಯಿತು. ಆರ್ ಜೆಗಳು ಇನ್ನೂ ಹತ್ತಿರ ಆಗೋದಕ್ಕೆ ಶುರುವಾದರು. ಮೊದಲೆಲ್ಲ ಫೇಸ್ಬುಕ್ಕಲ್ಲಿ ನೋಡೋದಕ್ಕೂ ಆಗ್ತಿರಲಿಲ್ಲ ಎಲ್ಲಿ ಸಹ ಆರ್ ಜೆಗಳನ್ನು, ಅವರ ವಾಯ್ಸ್ ಮಾತ್ರ ಕೇಳ್ತಿತ್ತು. ಬಟ್ ಈಗ ಆಗಲ್ಲ, ಹೌದು, ಈಗ ನಾವು ಗುರುತಿಸ್ತಾರೆ ಮತ್ತು ಗೊತ್ತಾಗ್ತದೆ ಡಿಫ್ರೆನ್ಸ್ ಅಂದರೆ ಚೇಂಜ್ ಆಗಿದೆ ಈಗ ಮೊದಲಿನ ಥರ. ಬಟ್ ಆ ಡೇಸಲ್ಲಿ ಮಾತ್ರ ಸಪೋರ್ಟ್ ಖಂಡಿತ ಸಿಕ್ಕಿರಲಿಲ್ಲ. ಆರಂಭದ ದಿನಗಳಲ್ಲಿ ಪಪ್ಪಂಗೆ ನಾನು ಬ್ಯಾಂಕ್ಗೆ ಜಾಯ್ನ್ ಆಗಬೇಕು ಅನ್ನೋದು ಅವರ ಒಂದು ಆಸೆ ಆಗಿತ್ತು. ಸೊ ಹಾಗಾಗಿ ಅವ್ರು ಯಾವಾಗಲೂ ಆಗಲೂ ಹೇಳ್ತಾಯಿದ್ರು ಬ್ಯಾಂಕ್ ಎಕ್ಸಾಮ್ ಬರಿ ಅನ್ನೋದನ್ನು ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲೋ ಒಂದು ಕಡೆ ಡೇ ಬೈ ಡೇ ದಿನ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಅವರಿಗೂ ಸಹ ಎಲ್ಲೋ ಒಂದು ಕಡೆ ಖುಷಿ ಆಗೋದಕ್ಕೆ ಶುರುವಾಯಿತು ಈ ಒಂದು ಕರಿಯರ್. ಅಂದರೆ ಎಲ್ಲೋ ಒಂದು ಕಡೆ ಮಗಳು ಕರೆಕ್ಟಾದ ಪ್ಲೇಸಲ್ಲಿ ಇದ್ದಾಳೆ ಅನ್ನುವಂಥ ಒಂದು ನೆಮ್ಮದಿಯಲ್ಲಿ ಇದ್ರು ಅವರು ಹಾಗೆ. ಬಟ್ ಖಂಡಿತ ಆರಂಭದಲ್ಲಿ ಇರಲಿಲ್ಲ, ಆ ನಂತರ ಅದು ಚೇಂಜ್ ಆದದ್ದು. ಬಟ್ ಈಗ ನಿಜ ಕರಿಯರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋರಿಗೆ ನಮ್ಗೇನು ಸಿಗುತ್ತೆ ಅದನ್ನು ತುಂಬ ಶ್ರದ್ಧೆಯಿಂದ ಡೆಡಿಕೇಶನಲ್ಲಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅದು ಯಾವುದೇ ಆಗಿರಲಿ, ನಮ್ಮದು ಕೆಲವೊಂದು ಸತಿ ನಾನೀಗ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂ ಮಾಡಬೇಕಾದ್ರೆ ಇದೊಂಥರ ಬೇರೆ ಥರ ಕ್ವಶನ್ಸ್ಗಳನ್ನ ಕೇಳುವಂಥದ್ದು, ಈ ಥರ ಎಲ್ಲ ಕಡೆ ಇಂಟರ್ವ್ಯೂಗಳಾಗುತ್ತೆ. ರೇಡಿಯೋ ಇಂಟರ್ವ್ಯೂ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ವಾಯ್ಸ್ ಮಾತ್ರ ಕೇಳ್ತಾ ಇರುತ್ತೆ, ಬರೀ ವಾಯ್ಸಲ್ಲಿ ಮಾತ್ರ ಜನರನ್ನ ಹಿಡ್ಕೋಬೇಕು, ಇಲ್ಲಿ ವಿಜುವಲ್ಸ್ ಇರಲ್ಲ, ಇದಿಲ್ಲ, ಏನೂ ಇರಲ್ಲ. ಆ ಟೈಮಲ್ಲಿ ಹೇಗೆ ರೆಡಿ ಆಗ್ತೀರಾ? ಗೆಸ್ಟ್ಗಳು ಬರ್ತಾರೆ, ಅವ್ರನ್ನು ಕೂಡ ಅದೇ ರೀತಿ ಮಾತಾಡಿಸ್ಬೇಕು, ರೇಡಿಯೋಗೆ ಬೇಕಾದಾಗ ಮಾತಾಡ್ಸ್ಕೋಬೇಕು, ಅದು ಹೆಂಗೆ ರೆಡಿ ಆಗ್ತೀರಾ? ಮತ್ತು ಯಾವ ರೀತಿ ಸ್ಪೆಷಲ್ ಅನಿಸುತ್ತೆ ಇಂಟರ್ವ್ಯೂ, ಈ ಆರ್ ಜೆ ಮತ್ತು ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡುವಂಥದ್ದು ಈ ಇಂಟರ್ವ್ಯೂಗಳಿಗೆ? ಏನು ಗೊತ್ತಾ, ನಮ್ಮದು ಹೋಗುವಂತಹ ಪ್ರತಿಯೊಂದು ಲಿಂಕ್ ಅಂತಂದರೆ ಆ ನಮ್ಮ ಮಾತು ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು ಅಂತ ಇದೆ. ಸೊ ಇಂಟರ್ವ್ಯೂಸ್ ಕೂಡ ಹಾಗೆ ಹಾಗೆ ಬ್ಲ್ಯಾಂಕ್ ಆಗಿ ಹೋಗೋದಕ್ಕಿಂತ ಅಲ್ಲಿ ಫನ್, ಇನ್ಫಾರ್ಮೇಷನ್ ಆ್ಯಂಡ್ ಇಮೋಷನ್ ಎಲ್ಲ ಮಿಕ್ಸ್ ಆಗೋ ಹಾಗೆ ನೋಡ್ಕೊಳ್ತೀವಿ. ಈಗ ಎಲ್ರಿಗೂ ಒಂದು ಇಮೋಷ್ನಲ್ ಸಿಚುವೇಶನ್ ಅಂತ ಇದ್ದೇ ಇರುತ್ತೆ, ಅಥವಾ ಅವ್ರು ಮಾಡಿರುವಂಥ ಸಾಧನೆ ಟಚ್ ಆಗುವಂಥದ್ದು ಏನು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅದನ್ನು ಕೇಳಿದಾಗ ಓಕೆ ನಾನು ಸಹ ಈ ಥರ ಚೇಂಜ್ ಆಗಬೇಕು ಅಂತ ಅದನ್ನು ಹುಟ್ಟಾಕಬೇಕು ಅಂತಂದರೆ ನಮ್ಮ ಕ್ವೆಶನ್ಸು ಡಿಫ್ರೆಂಟ್ 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 ಟೈಪ್ಸಲ್ಲಿರುತ್ತೆ. ಸೊ ಯಾವ ಕ್ವೆಶನ್ಗೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಸರಿಯಾದ ಆನ್ಸರ್ ಬಂದಿರುತ್ತೆ ನೋಡಿ, ಅಲ್ಲಿಗೆ ನಾವು ಕತ್ತರಿ ಕರೆಕ್ಟಾಗಿ ಹಾಕ್ತೇವೆ. ಸೊ ಅದು ಒಂದು ಪ್ಯಾಕೇಜಿಂಗ್ ಆಗಿ ಹೊರಗಡೆ ಬರುವಾಗ ಕ್ರಿಸ್ಪಿಯಾಗಿ ಕ್ಲೀನಾಗಿ ಕೇಳೋರಿಗೆ ಅದು ರೀಚ್ ಆಗೋ ಹಾಗಿರುತ್ತೆ. ಸೊ ಅದನ್ನು ರೇಡಿಯೋದಲ್ಲಿ ಮಾಡಬೇಕು. ಆ ಲಿಂಕಲ್ಲಿ ಏನಿದೆ ಅಂತ ಅವ್ನು ಕೇಳಿದವನು ಮನೆಗೇನೋ ತೊಗೊಂಡು ಹೋಗ್ಬೇಕು ಫೈನಲಿ, ಅದೊಂದು ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಅನಂತರ ಹೆಚ್ಚಿನ ಜನ ಎಲ್ಲ ನೋಡುವಂಥದ್ದು ಈ ರೇಡಿಯೋ ಅಂದರೆ ಟೈಮ್ ಪಾಸ್, ಈಗ ಟೈಮ್ ಪಾಸಿಗೋಸ್ಕರ ಅಯ್ಯೋ ರೇಡಿಯೋ ಕೇಳೋಣ ಅಂತೇಳಿ, ಯಾಕೆಂದರೆ ಟೈಮ್ ಕೆಲವೊಂದು ಮ್ಯೂಸಿಕ್ಗಳು ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಟಾಕ್ಗಳು ಬರ್ತಿದ್ದಾವೆ, ನಿಮ್ಮಂಥ ಆರ್ ಜೆಗಳು ವಾಯ್ಸ್ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ನಿಮಗೆ ಏನು ಅನಿಸುತ್ತೆ, ರೇಡಿಯೋ ಅಂದರೆ ಟೈಮ್ ಪಾಸ ಅಥವಾ ಎಜುಕೇಟ್ ಮಾಡೋದು ಹೇಗೆ ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ರೇಡಿಯೋ ಅಂದರೆ ಮುಖ್ಯವಾಗಿ ಎಂಟರ್ಟೈನ್ಮೆಂಟ್. ಈಗ ನಮ್ಮ ರೆಡ್ ಎಫ್ ಎಮ್ ತೊಗೊಂಡ್ರೆ ಮಸ್ತ್ ಮಜಾ ಮಾಡಿ, ನೀವು ಜೀವನದಲ್ಲಿ ಯಾವತ್ತೂ ಟೆನ್ಷನ್ ತೊಗೋಬೇಡಿ, ಯಾವಾಗಲೂ ಮಸ್ತ್ ಮಜಾ ಮಾಡ್ತಾಯಿರಿ. ಏನೋ ಆಗುತ್ತೆ, ಆಕಾಶ ತಲೆ ಮೇಲೆ ಕಳಚಿ ಬೀಳ್ತಾ ಇದೆ ಅಂದರೆ ಏ ಬೀಳೋಕೆ ಟೈಮ್ ಇದೆ ಸ್ವಲ್ಪ ಹೊತ್ತು ಇರಿ ಹಾಗೆ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ ಮುಖ್ಯವಾಗಿ ಇಟ್ಕೊಳ್ಳುವಂಥದ್ದು. ನಮಗೆ ಬೆಳಿಗ್ಗೆ ಒಂದು ಥೀಮ್ ಇರುತ್ತೆ, ಈಗ ಡಿವೋಷ್ನಲ್ ಸಾಂಗಿಂದ ಶುರುವಾಗುತ್ತೆ. ರೇಡಿಯೋ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಮಾರ್ನಿಂಗಲ್ಲಿ ಡಿಗ್ 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 ಆಗೋದಿಲ್ಲ. ಸೊ ಅಲ್ಲಿ ಡಿವೋಷ್ನಲ್ ಫೀಲ್ ಇರುತ್ತೆ, ಡಿವೋಷನ್ ಸಾಂಗ್ಸ್ ಇರುತ್ತೆ, ಆ್ಯಂಡ್ ಅದಕ್ಕೆ ಸರಿಯಾದ ಆರ್ಜೆಗಳಿರ್ತಾರೆ, ಸ್ಟೋರೀಸ್ ಇರುತ್ತೆ, ರಾಮಾಯಣ ಮಹಾಭಾರತ ಹಾಗೆಲ್ಲ. ಅದಾದಮೇಲೆ ಸಾಮಾನ್ಯವಾಗಿ 7 ಗಂಟೆಯಿಂದ ಈಗ ನಮ್ಮದು ನಮಸ್ಕಾರ ಮಂಗಳೂರು ಅಂತಂದರೆ ಬೇರೆ ಬೇರೆ ಸಿಟಿಯಲ್ಲಿ ಬೇರೆ ಬೇರೆ ಒಂದು ಪ್ರೋಗ್ರಾಮ್ಗಳು ಬೇರೆ ಬೇರೆ ರೇಡಿಯೋ ಚಾನಲ್ನದು ಇರುತ್ತೆ. ಅಲ್ಲಿ ಏನಿರುತ್ತೆ ಅಂತಂದರೆ ಇನ್ಫೋಟೈನ್ಮೆಂಟ್, ಇನ್ಫಾರ್ಮೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಎರಡೂ ಇರಬೇಕಾಗತ್ತೆ. ಅಲ್ಲಿ ನ್ಯೂಸ್ ಸಹ ಇರ್ಬೋದು, ಆ್ಯಂಡ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ನ್ಯೂಸ್. ನ್ಯೂಸನ್ನು ಎಲ್ಲರೂ ಹೇಳ್ತಾರೆ, ಆದರೆ ನ್ಯೂಸನ್ನು ಹೇಳುವಾಗ ನಮ್ಮ ಲೈಫಿಗೆ ಕನೆಕ್ಟ್ ಮಾಡ್ಕೊಂಡು ಹೇಳುವಂಥದ್ದು ಆರ್ಜಿದ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಆ ಟೈಮ್ ಡ್ಯೂರೇಷನ್ನಲ್ಲಿ. ಅದ್ರ ಜೊತೆಗೆ ಸಾಂಗ್ ಜೊತೆ ಕನೆಕ್ಟ್ ಮಾಡುವಂಥದ್ದು ವಿಷಯಗಳನ್ನು, ಸಾಂಗ್ಗಳನ್ನು ನಾವು ಬಿಟ್ಕೊಡೋ ಹಾಗೆ ಇಲ್ಲ, ಅದಕ್ಕೂ ಒಂದು ಸ್ಟೋರಿ ಮಾಡಿ ಆ ವಿಷಯದ ಜೊತೆ ಓಕೆ ಹೀಗಾಗಿದ್ರೆ ಹೀಗಾಗ್ತಿತ್ತು ಅಂತ ಲಿಂಕ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನ ಎಲ್ಲರೂ ನಿದ್ದೆ ಬರೋ ಮೂಡಲ್ಲಿರ್ತಾರೆ, ಆ ನಿದ್ದೆಯಿಂದ ಅವರನ್ನು ಹೊರಗಡೆ ತರಬೇಕು. ಸಂಜೆ ಎಲ್ಲರೂ ಸುಸ್ತಾಗಿರ್ತಾರೆ, ಫನ್ ಫನ್ ಫನ್, ನೀವು ಸಂಜೆ ಆರ್ಜಿಸ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕಾಲು ಎಳೆಯೋ ಕೆಲಸ ಸಿಕ್ಕಾಪಟ್ಟೆ ಮಾಡ್ತಿರ್ತಾರೆ. ಮಾರ್ನಿಂಗ್ ಆರ್ಜಿಗಳು ಸ್ವಲ್ಪ ಸೀರಿಯಸ್ ಅಂದರೆ ಜವಾಬ್ದಾರಿನೂ ಇರುತ್ತೆ, ಯಾಕಂದರೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ನೈಟ್ ಸ್ಟೋರಿ ಟೈಮ್ ಯೂಶ್ವಲಿ ಇರುತ್ತೆ, ಲೈಕ್ ಜೀವನದಲ್ಲಿ ಬರುವಂಥ ಒಂದು ಏರಿಳಿತಗಳಿಂದ ಹಿಡಿದು ಅಲ್ಲಿ ಸ್ಟೋರಿ ಇರ್ಬೋದು, ಅಥವಾ ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದಿರ್ಬೋದು. ಯಾಕಂದರೆ ಆ ಟೈಮಲ್ಲಿ ಎಲ್ಲರೂ ಸಹ ಒಂದು ಯಾವುದೋ ಒಂದು ಫೀಲಿಂಗ್ ಹೋಗಿರ್ತಾರೆ. ಅಜ್ಜಿ ಸ್ಟೋರಿ ಹೇಳುತ್ತಾನೆ, ಎಲ್ರಿಗೆ ಇಷ್ಟ ಆಗೋದು. ರೇಡಿಯೋದಲ್ಲೂ ಸಹ ಅದೇ ಕಾನ್ಸೆಪ್ಟ್, ನೈಟ್ ಟೈಮ್ ತುಂಬ ಕ್ಲಿಕ್ ಆಗೋದು. ಈಗ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ
ನಿಮ್ಮ ಪ್ರಕಾರ ಹೇಗೆ ಈಗ ಆರ್ಜಿಯಾಗಿ ನೀವು ಎಂಟರ್ಟೈನ್ಮೆಂಟ್ಗಳನ್ನ ಕೊಡ್ತೀರಿ, ಮಸ್ತ್ ಮಜಾ ಮಾಡಿ ಅಂತೇಳಿ ಟ್ಯಾಗ್ ಲೈನ್ನೇ ಇಟ್ಕೊಂಡಿದ್ದೀರಾ. ಓಕೆ, ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ? ಎಂಟರ್ಟೈನ್ಮೆಂಟ್ ಅಂತಂದರೆ ಇನ್ನೊಬ್ಬರಿಗೆ ನೋವು ಮಾಡ್ದೇ ಅವರನ್ನು ನಗಿಸುವಂಥದ್ದು. ಈಗ ಕೆಲವೊಂದು ಸಿಚುವೇಶನ್ ಬರುತ್ತೆ, ನಾವು ಕೇಳುವಂತಹ ಕ್ವೆಶನ್ಗೆ ನೀವು ಎಲ್ಲಾದರೂ ನಿಮಗೆ ರೆಕ್ಕೆ ಬಂದರೆ ಆಕಾಶಕ್ಕೆ ಹಾರು ಹೋದರೆ ಯಾರನ್ನು ಕರ್ಕೊಂಡು ಹೋಗ್ತೀರಾ ಅಂತ. ಸೊ ಆಗ ನಾನು ಕೇಳ್ತೀನಿ, ನಿಮ್ಮ ಹಸ್ಬೆಂಡ್ ಬರುವವರ ಹೇಗೆ ಅಂತ. ಏ ಓ ದೇವರೇ, ಅವ್ರಿಗೆ ಇಲ್ಲೇ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ, ಇನ್ನು ಮೇಲೇನೂ ಕಾಟ, ನೀನು ಹೋಗು, ನಾನು ಇಲ್ಲೇ ಆರಾಮಾಗಿರ್ತೀನಿ ಅಂತ. ಸೊ ಹಾಗೆ ಆ ಥರದ ಒಂದು ಎಂಟರ್ಟೈನ್ಮೆಂಟ್. ಈಗ ಸ್ಯಾಟರ್ಡೆ ಅಂತ ಇಟ್ಕೊಳ್ಳೋಣ ಆ ದಿನ. ಸೊ ಹಾಯಾಗಿ ಕುಳಿತಿರು ನೀನು, ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಎಲ್ಲ ಗಂಡಂದಿರು ಸಂಡೇ ಈ ಥರ ಮಾಡಿಬಿಟ್ರೆ ಹೆಂಡತಿರಲ್ಲ ಎಷ್ಟು ಖುಷಲ್ವಾ ಅಂತ. ಸೊ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೊರಗಡೆ ಶಾಪಿಂಗ್ ಹೋದರೆ ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತ ಈ ಥರ ಮಾಡ್ತಿದ್ದಾರೆ ಅಂತ. ಸೊ ಆಗ ಎಲ್ಲೋ ಒಂದು ಕಡೆ ಅದು ಸಂಸಾರದಲ್ಲಿ ಕೆಲವೊಂದು ವಿಷಯಗಳು ಕನೆಕ್ಟ್ ಆಗುತ್ತೆ. ನಿಮ್ಮ ಹೆಂಡತಿಗೋಸ್ಕರ ನೀವು ಯಾವಾಗಲೂ ಯಾವ ಸಾಂಗ್ ಹಾಡ್ತಿರ್ತೀರಾ ಅಂತ. ಕೆಲವರು ರಸ್ತೆ ಮೇಲೆ ಎಲ್ಲ ಗುಂಡಿ ಎಲ್ಲ ಮಾಡಿ ಇದ್ದಾಗ ಆ ಗುಂಡಿಯನ್ನು ದಾಟಿ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂತಂದರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ. ಇನ್ನು ಕೆಲವರು ಟಾಯ್ಲೆಟ್ ಫೆಸಿಲಿಟಿ ಇರುತ್ತೆ, ಎಲ್ಲನೂ ಇರುತ್ತೆ, ಆದರೂ ಕೂಡ ರಸ್ತೆ ಬದಿಯಲ್ಲಿ ಅವರವರ ಕೆಲಸಗಳನ್ನು ಮಾಡುವಂಥದ್ದಿರುತ್ತೆ. ಅಥವಾ ಕಸ ಬಿಸಾಡೋರು ಮುಖ್ಯವಾಗಿ. ಈಗ ನಾವು ಮಂಗಳೂರಲ್ಲೇ ತಗೊಂಡ್ರೆ ಎಲ್ಲೋ ಒಂದು ಕಡೆ ಅನ್ಸೋದು, ನಾವು ಕ್ಲೀನ್ ನೀಟ್ ಎಲ್ಲ ಇದ್ದೇವೆ, ಅದರ ಮಧ್ಯದಲ್ಲೂ ಕೂಡ ಕಸ ಬಿಸಾಡೋರ ಸಂಖ್ಯೆ ಇರುತ್ತೆ. ಸೊ ಸಾಂಗ್ಗೆ ಕನೆಕ್ಟ್ ಮಾಡ್ಬೋದು ಅಂತಂದರೆ, ಯಾರೋ ಕಸ ಬಿಸಾಡ್ ಹೋಗ್ತಿದ್ದಾರೆ ನೋಡಿ, ಓಯ್ ಕಳ್ಳ 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 ಏನು ಮಾಡ್ತಾ ಇದೆಯಾ ಅಂತ ಉಪೇಂದ್ರ ಅವರು ಹಾಡಿರುವಂಥ ಒಂದು ಸಾಂಗ್ ಇದೆ. ಸೊ ಈ ಥರ ಕನೆಕ್ಷನ್ಗಳು ಮಧ್ಯದಲ್ಲಿ ಬರುವ ಆ ಥರದ ಎಂಟರ್ಟೈನ್ಮೆಂಟ್ಗಳು ಅಂದರೆ ಲೈಟಾಗಿ ತಿಳಿ ಹಾಸ್ಯದ ಮೂಲಕ ಮ್ಯೂಸಿಕ್ನ ತಗೊಂಡು ಅಬ್ಸರ್ವ್ ಮಾಡಬೇಕಾಗತ್ತೆ ನೋಡಿ, ಆ ಸಾಂಗಿಗೂ ಆ ಸಿಚುವೇಶನ್ಗೂ ಖಂಡಿತ ಕನೆಕ್ಟ್ ಮಾಡುವಂಥದ್ದು. ಅದೊಂಥರ ಒಂಥರ ಜಾಲಿ ಇರುತ್ತೆ ಮಾತ್ರ ಈ ಕೆಲಸ. ಹೌದು, ಅಂದರೆ ಫನ್ನಾಗಿ ತಗೊಳ್ಳೋರಿಗೆ, ಪ್ಯಾಷನ್ ಆಗಿ ತಗೊಳ್ಳೋರಿಗೆ ಈ ಆರ್ ಜೆ ಫೀಲ್ಡ್ ಅಂತ ಹೇಳೋದಿದೆ. 9 to 5 ಜಾಬ್ ಅಂತ ಹೇಳೋದಕ್ಕಿಂತ ನಾವು ಡೇ ಟು ಡೇ ಲೈಫಲ್ಲಿ ಏನೆಲ್ಲ ನೋಡ್ತೀವಿ. ಈಗ ಬೆಳಿಗ್ಗೆ ಎದ್ದಾಗ ನಾನು ಮಾಮೂಲಾಗಿ ಅಬ್ಸರ್ವ್ ಮಾಡೋದಿರುತ್ತೆ ರೋಡ್ನ ಒಂದು ಎರಡು ಸೈಡಲ್ಲಿ ಏನಾದರೂ ಕಾಣಿಸುತ್ತಾ ಅಂತ. ಗಂಡ ಹೆಂಡತಿ ಇಬ್ಬರು ವಾಕಿಂಗ್ ಹೋಗ್ತಾ ಇದ್ದರೆ ಅಥವಾ ಎಲ್ಲಾದರೂ ಬೆಳಿಗ್ಗೆ ಅಪರೂಪಕ್ಕೊಂದು ಮುಖ ಸಿಕ್ಕಿದರೆ ನಾನು ಹೇಳೋದಿರುತ್ತೆ, ಅವರು ನೋಡಿ ಬಹುಶಃ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅನಿಸಿದೆ, ನಾನು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಶುರು ಮಾಡಬೇಕು ನಾಳೆಯಿಂದ ಅಂತ. ವಾಕಿಂಗ್ ಬಂದಿದ್ದಾರೆ, ದಿನ ಸಿಗ್ತಾ ಇಲ್ಲ ನನಗೆ, ರೆಗ್ಯುಲರಾಗಿ ಮಾಡೋದಕ್ಕಾಗ್ತಾ ಇಲ್ಲ ಅಂತ. ಸೊ ಗಂಡ ಹೆಂಡತಿ ಸಾಮಾನ್ಯವಾಗಿ ವಾಕಿಂಗ್ ಹೋಗುವಾಗ ಇರುತ್ತೆ, ಛೇ ನನ್ನ ಗಂಡ ಅಥವಾ ನನ್ನ ಹೆಂಡತಿನೂ ನನ್ನ ಜೊತೆ ವಾಕಿಂಗ್ ಬರಬಾರ್ದ ಅಂತ ಬರದೇ ಇರೋರು ಅನ್ಕೋತಾ ಇರ್ಬೋದಲ್ವಾ ಅಂತ. ಸೊ ಒಂದು ಅಜ್ಜಿನ ನೋಡಿದರೆ ಹೇಳೋದಿರುತ್ತೆ, ಆ ಅಜ್ಜಿ 90 ವರ್ಷಕ್ಕೆ ಎಷ್ಟು ಬೇಗ ಎದ್ದುಬಿಟ್ಟು ಕೆಲಸ ಎಲ್ಲ ಮಾಡ್ತಿದ್ದಾರೆ, ಈಗ ನಮ್ಮ ಜನ್ರೇಷನ್ ನೋಡಿ ಬೇಗ ಹೇಳೋದೇ ಇಲ್ಲ ಇಟ್ಟು, ಸೂರ್ಯ ನಮಸ್ಕಾರ ಇಂಥದ್ದೆಲ್ಲ ಗೊತ್ತೇ ಇಲ್ಲ ಅಂತ. ಸೊ ಹಾಗೆ ಅಬ್ಸರ್ವೇಷನ್ ಇದೆ ಅಲ್ಲ, ನಾವು ಹೋಗುವ ದಾರಿ ಒಂದೇ ಆದ್ರೂ ನಾವು ನೋಡುವ ಆ್ಯಂಗಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರಬೇಕು, ಏನಾದರೂ ಹುಡುಕ್ಬೇಕು. ಸೊ ನೀವು ತರಕಾರಿ ತರೋದಕ್ಕೆ ಹೋಗಿದ್ದೀರಿ ಅಂತಂದರೆ ಅಲ್ಲಿ ಎಲ್ಲಿಂದ ಬರುತ್ತೆ, ನನಗೆ ಅದೊಂದು ಅಭ್ಯಾಸ ಇದೆ, ಈ ತರಕಾರಿ ಎಲ್ಲಿಂದ ಬಂದಿರೋದು, ಸೊ ಇದಕ್ಕೆ ರೇಟ್ ಹೇಗಿದೆ ಅಥವಾ ಹೇಗೆ ಅದನ್ನು ಬೆಳೀತಾರೆ ಅಥವಾ ಯಾವ ರೀತಿ ತೊಗೊಂಡು ಬರ್ತಾರೆ, ಇಂಥದ್ದೆಲ್ಲ ಮಾತಾಡುವಂಥದ್ದು. ನೀವು ಕಾನ್ವರ್ಸೇಷನ್ ಮಾಡುವಾಗ ಹೊಸ ಹೊಸ ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ ಪ್ರತಿಯೊಬ್ಬರು. ಈಗ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಸಹ ನಿಮ್ಮ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ ಅಂತ. ಸ್ಟೂಡೆಂಟ್ ಲೈಫಲ್ಲಿ ಸಾಮಾನ್ಯವಾಗಿ ನಾವು ಮಾಡಿರೋದೇ ಬೇರೆ ಅಥವಾ ನೀವು ಮಾಡಿರೋದು ಬೇರೆ ಇದ್ರೂ ಸಹ ಎಲ್ಲೋ ಒಂದು ಕಡೆ ಒಂದೇ ಇರುತ್ತೆ. ಅಲ್ಲಿ ಕೆಲವೊಂದು ಕ್ಲಾಸಲ್ಲಿ ನಿದ್ದೆ ಮಾಡೋದ್ರಿಂದ ಹಿಡಿದು ಮಾಡುವಂಥ ಕಿತಾಪತಿಗಳು, ರಾಕೆಟ್ ಬಿಡುವಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿರುವಂಥದ್ದು ಅಂತ. ನಮ್ಮ ಹೆಚ್ ಓ ಡಿ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನಾರದನಿಗೆ ಹೇಗೆ ನಾರಾಯಣ ಕಾಣ್ತಾರೆ ಎಲ್ಲ ಕಡೆ, ಹಾಗೆ ಎಲ್ಲ ಕಡೆ ಕಾಣ್ತಾ ಇರಬೇಕು ಕಥೆಗಳು, ನಿಮಗೆ ಹೊಸ ಹೊಸ ವಿಷಯಗಳು ತಿಳಿಬೇಕು ಅಂತ. ಆರ್ಜೆಗಳಿಗೆ ಈ ಥರ ವಿಷಯಗಳು ತಿಳ್ತಾ ಹೋಗುತ್ತೆ. ನನಗಂತೂ ಅನ್ಸೋದು ಎಲ್ಲ ಏಜ್ ಅವ್ರ ಜೊತೆ ಕಲಿಯೋದಕ್ಕಿರುತ್ತೆ, ಮಕ್ಕಳ ಜೊತೆ ಇದ್ದರೆ ಅವ್ರ ಜೊತೆ ಕಲಿಬೋದು, ಏಜ್ ಆದವ್ರ ಜೊತೆ ಇದ್ದರೆ ಅವರ ವಿಚಾರಗಳನ್ನು ಕಲಿಬೋದು, ಮತ್ತು ಈಗ ಹೌಸ್ ವೈಫ್ ಜೊತೆ ಮಾತಾಡ್ತಾ ಇದ್ದರೆ ನಿಮಗೆ ಅವರ ಜೀವನ ಗೊತ್ತಾಗುತ್ತೆ, ಅವ್ರು ಪಡ್ತಾ ಇರೋದು. ಸಾಮಾನ್ಯವಾಗಿ ಅದೊಂದು ಮಾತಿರುತ್ತೆ, ಮನೇಲೇ ಇದೆಯಾ, ನಿಮಗೇನು ಕೆಲಸ ಅಂತ. ಅದು ಯಾವಾಗಲೂ ಇರಿಟೇಟ್ ಆಗೋದು ನನಗೆ. ನನ್ನ ಪ್ರಕಾರ ಈ ಜಗತ್ತಲ್ಲಿ ಪೇ ಮಾಡೋದಕ್ಕಾಗದೇ ಇರುವಂಥ ಒಂದು ಜಾಬ್ ಇದೆ ಅಂತಂದರೆ. ಹೌದು. ಅಮ್ಮನಿಗೆ ಸಾಮಾನ್ಯವಾಗಿ ಮಕ್ಕಳು ಕಷ್ಟ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳದೆ ಇರೋದು, ಅವರಿಗೆ ಹೆಲ್ಪ್ ಮಾಡದೇ ಇರೋದು, ಇಂಥದ್ದೆಲ್ಲ ಸಾಮಾನ್ಯ. ಅವರು ಡಿಮ್ಯಾಂಡ್ಗಳನ್ನು ಅಮ್ಮ ಪೂರೈಸಬೇಕು, ಆದರೆ ಅಮ್ಮಂಗೆ ಹುಷಾರಿಲ್ಲ ಅಂತಂದರೆ ಅದನ್ನು ಅವರು ಅಷ್ಟೊಂದು ತಗೊಳ್ಳೋದಿಲ್ಲ ಮನಸ್ಸಿಗೆ. ಸೊ ಅದೆಲ್ಲ ಕ್ರಿಯೇಟ್ ಆಗಬೇಕು ಮತ್ತೊಮ್ಮೆ, ಪೇರೆಂಟ್ಸ್ ಸಹ ಅದ್ರ ಬಗ್ಗೆ ಟ್ರೈ ಮಾಡಬೇಕು ಅಂತ. ಈ ವಿಷಯಗಳನ್ನೆಲ್ಲ ಆದಷ್ಟು ಶೋ ಅಲ್ಲಿ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಹೇಳ್ಬಿಡೋದು, ಲೈಕ್ ನೀರು ಉಳಿಸೋದು, ಪರಿಸರ. ಏನಾದರೂ ಎಡ್ವರ್ಟ್ ಮಾಡ್ಕೊಂಡಿರೋದಿದೆಯಾ, ಅಂದರೆ ಎಲ್ಲ ವರ್ಕಲ್ಲಿ ಬ್ಯುಸಿ ಇರ್ತೀರಾ, ಅರ್ಜೆಂಟಾಗಿ ಏನೋ ಕಾಲ್ ಬರುತ್ತೆ, ಅದೇನೋ ಮ್ಯೂಸಿಕ್ ಹಾಕಬೇಕು, ಈಚೆಯಿಂದ ಆಫೀಸಲ್ಲಿ ಏನೋ ಹೇಳ್ತಾ ಇರ್ತಾರೆ. ಓಕೆ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ಎಡ್ವರ್ಟ್ ಏನಾದರೂ ಆಗಿ ಎಡ್ವರ್ಟು ಹೋಗಿ CPU ಬಟನ್ನೇ ಒಂದ್ಸರ್ತಿ ಹೋಗ್ತಿ ಸ್ಟೇಷನ್ ಆಫ್ ಆಗಿರೋಗಿತ್ತು. ಸೊ ಆ್ಯಕ್ಚುಲಿ ನಾವು ಫಸ್ಟ್ ಡೇ ಟ್ರೈನಿಂಗಿಗೆ ಹೋದಾಗ ಹೇಳ್ತೀವಿ
ಕೂತಿದ್ದು, ಯಾವುದೋ ಒಬ್ಬರು ಆರ್ ಜೆ ಈ ಥರ ಮಾಡಿದ್ದಾರೆ ಅಂತ. ಆವಾಗ ತುಂಬ ನಗಾಡಿದ್ವಿ ಆ ವಿಷಯದ ಬಗ್ಗೆ. ಎಕ್ಸಾಕ್ಟ್ 1 ಇಯರ್ ಆದಮೇಲೆ ಯಾವುದೋ ಟೆನ್ಷನಲ್ಲಿ ನಾನೇ ಆ ಕೆಲಸ ಮಾಡಿಬಿಟ್ಟಿದ್ದೆ. ನನಗೆ ಆಮೇಲೆ ಗೊತ್ತಾಯಿತು, ಓಕೆ ಇದು ಸಿಸ್ಟಮ್, ಇದು CPU ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಅಂತ. ಸೊ ಆಫೇರ್ ಹೋಗಿತ್ತಾಗ. ಸೊ ಹೀಗೆ ಕೆಲವೊಂದೊಂದ್ಸರ್ತಿ ಕೆಲವೊಂದು ಆಗ್ತಾ ಇರುತ್ತೆ. ಮತ್ತೆ ಈ ಆರ್ ಜೆಗಳು ಅಂತ ಹೇಳಿದ ತಕ್ಷಣ ಯೂಟ್ಯೂಬಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದು ಬಕ್ರ ಮಾಡುವಂಥದ್ದು. ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರೆ ಅವ್ರು ಬಕ್ರ ಮಾಡಿದ್ರೆ ಇವ್ರು ಬಕ್ರ ಮಾಡಿದ್ರು ಅಂತೇಳಿ, ನೀವು ಯಾರನ್ನಾರು ಬಕ್ರ ಮಾಡಿದ್ರೆ ಆ ಸಿಚುವೇಶನ್ ಹೇಗಿತ್ತು? ಬಕ್ರ ಇಲ್ಲ, ನಾನು ಫಾರ್ಮಲ್ ಆಗಿ ಬಕ್ರ ಮಾಡಲಿಲ್ಲ, ಬಟ್ ಇನ್ಫಾರ್ಮಲ್ ಆಗಿ ಮಾಡ್ತಾ ಇರ್ತೇನೆ. ಕಾಲ್ ಮಾಡಿಬಿಟ್ಟು ತಲೆ ತಿನ್ನೋದು, ಏನಾದರೂ ಒಂದು ಕಾಲೆಳೆಯುವಂಥ ಅಭ್ಯಾಸ ಇರುತ್ತೆ. ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಯೂಶ್ವಲಿ ಮಾಡ್ತಾ ಇರ್ತೀನಿ, ಫ್ರೆಂಡ್ಸಿಗೂ ಎಲ್ಲ ಮಾಡ್ತಾ ಇರ್ತೀನಿ. ಹೀಗೆ ಸ್ಟೋರಿ ಡೆವಲಪ್ ಮಾಡೋದು, ಇದು ಹಾಗಂತೆ ಹೀಗಂತೆ ಅಂತ. ಈಗ ಆಫೀಸಲ್ಲೇ ಇರ್ಬೋದು ಅಥವಾ ಜೊತೆ ಮಾತಾಡುವಾಗ, ಈಗ ಹೊಸ ಯಾರಾದರೂ ಹೊಸಬರು ಅವ್ರು ಎಂಟ್ರಿ ಕೊಟ್ಟಿದ್ದಾರೆ ಅಂತಂದರೆ ಒಂದು ಸ್ಟೋರಿ ಬಿಲ್ಡ್ ಮಾಡೋದು, ಇವ್ರದ್ದು ಹೀಗೆಲ್ಲ ಆಗಿದೆ, ಇವ್ರನ್ನ ನಾನೇ ಕರ್ಕೊಂಡು ಬಂದು ಅವ್ರಿಗೊಂದು ಒಳ್ಳೆ ಲೈಫ್ ಕೊಡೋ ಹಾಗೆ ಮಾಡಿದ್ದು ನೋಡು, ಅವ್ರ ಹತ್ರ ಕೇಳಿಬೇಕಾದ್ರೆ ಸ್ಟೋರಿ ಅಂತ. ಸೊ ಹೊಸಬರು ಬಂದವ್ರಿಗೇನಿರುತ್ತೆ, ಓಕೆ ಇದು ಹೀಗೆ ಇರ್ಬೋದೇನೋ ಅಂತ ಆ ಫೀಲ್ ಬರುವಷ್ಟು. ಸೊ ಅದೆಲ್ಲ ತುಂಬ ಗೊತ್ತಿಲ್ಲ, ಎದುರುಗಡೆ ಇರೋರಿಗೆ ಹರ್ಟ್ ಆಗಬಾರ್ದಷ್ಟೇ, ನಗು ತರಿಸೋ ಥರ ಎಲ್ಲೋ ಒಂದು ಕಡೆ ನಮಗೂ ಸಹ ಮನಸ್ಸಲ್ಲಿ ಇರೋದೆಲ್ಲ ಹೊರಗಡೆ ಹಾಕಿದ ಹಾಗೆ ಆ ಥರ ಫೀಲಿಂಗ್ ಆ ಫನ್ ಮಾಡಿದಾಗ. ಈಗ ಆರ್ ಜೆ ಅಂತ ಹೇಳಿದ ತಕ್ಷಣ ಈಗ ಬೆಳಗ್ಗೆ ಎಲ್ಲರೂ ಕೂಡ ಮಿಸ್ ಮಾಡಲಿಲ್ಲದೇ ನಿಮ್ಮ ವಾಯ್ಸ್ನ ಕೇಳ್ತಾ ಇರ್ತಾರೆ, ಒಂದೊಂದು ಹೊಸ ಹೊಸ ವಿಷಯಗಳನ್ನ ಹೇಳ್ತಾನೆ ಇರ್ತೀರ. ಹೇಗಾದರೂ ದಿನಕ್ಕೊಂದು ಹೊಸ ಹೊಸ ಫ್ರೆಶ್ ಆಗಿರೋ ಹೊಸ ವಿಷಯಗಳನ್ನ ಹೇಳಬೇಕಾಗುತ್ತೆ, ನಿಮಗೆ ಎಲ್ಲಿಂದ ಸಿಗುತ್ತೆ ಆ ಟಾಪಿಕ್ಸ್ಗಳೆಲ್ಲ? ಇದಕ್ಕೆ ನಾನು ನನ್ನ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು, ಅವರು ಕಲಿಸಿದಂಥ ಓದುವ ಅಭ್ಯಾಸ. ಅಂದರೆ ನಾವೆಲ್ಸ್ ಅವರು ಓದ್ತಾಯಿದ್ರು, ಅದನ್ನು ನೋಡಿ ನಾನು ಓದೋದನ್ನು ಅಭ್ಯಾಸ ಮಾಡಿಕೊಂಡೆ. ಚಿಕ್ಕ ವಯಸ್ಸಲ್ಲಿ ಓದುವಂಥ ಅಭ್ಯಾಸ ಇರೋದ್ರಿಂದ ಈಗ ನನಗೆ ಶೋಗೆ ಹೆಲ್ಪ್ ಆಗ್ತಾ ಇದೆ. ಪ್ರತಿದಿನ ಬುಕ್ಕನ್ನು ಒಂದು ಅರ್ಧ ಗಂಟೆ ಆದರೂ ಓದಲಿಲ್ಲ ಅಂತಂದರೆ ನಿದ್ದೆ ಬರೋದಿಲ್ಲ, ಅದೊಂಥರ ಟ್ಯಾಬ್ಲೆಟ್ ಥರ ಆಗೋಗ್ಬಿಟ್ಟಿದೆ. ಸೊ ಅದರಲ್ಲಿ ಸಿಗುವಂಥ ವಿಚಾರಗಳು, ರೀಡಿಂಗಲ್ಲಿ ಸಿಗುವಂಥ ಕಂಟೆಂಟ್ ಇದೆ ಅಲ್ಲ, ಅದೇ ನನಗೆ ಮೇಯ್ನ್ ಇದು. ಅಂದರೆ ನನಗೆ ರೈಟಿಂಗ್ ಸಹ ಇಷ್ಟ, ಅಂದರೆ ಬರವಣಿಗೆ ಸಹ ಇಷ್ಟ ನನಗೆ. ಸೊ ಅದು ನನ್ನ ಒಂದು ಏನು ಹೇಳೋದೊಂದು ಸಂಪತ್ತು ಅಥವಾ ಒಂದು ಸ್ವೀಟ್ ಥರ ಅಂತ ಹೇಳ್ಬೋದು, ಮಾತಿಗೆ ಒಂದು ಮೂಲ ಎನರ್ಜಿ ಅಂತ. ಈಗೊಂದು ರ್ಯಾಪಿಡ್ ಕ್ವೆಶನ್ಸ್ನ ಶುರು ಮಾಡೋಣ. ನಿಮ್ಮ ಆಫೀಸ್ನಲ್ಲಿ ಬೆಳಗ್ಗೆ ಹೋದ ತಕ್ಷಣವೇ ಎಲ್ಲ ವರ್ಕ್ ಇರುತ್ತೆ, ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಹೆಡ್ಗಳು ಮಾಮೂಲಾಗಿ ನಿಮಗೆ ಬೈಯುವಂತಹ ವರ್ಡ್ ಯಾವುದು? ಏ ನನಗೆ ಬೈಯೋದೇ ಇಲ್ಲ. ಓಕೆ, ಮತ್ತೆ ಕಾಲರ್ಸ್ಗಳು ಕಾಲ್ ಮಾಡಿದಾಗ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ಜಾಸ್ತಿ ಕಾಲರ್ಸ್ಗಳು ಕಾಲ್ ಮಾಡಿ ತಲೆ ತಿಂತಾ ಇರ್ತಾರೆ, ಅವಾಗ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಅಯ್ಯೋ ಇದನ್ನು ಈಗ ಇಲ್ಲಿ ಹೇಳಿದ್ರೆ ಮತ್ತೆ ಕಾಲ್ಸ್ ಬರೋದು ಬೇಡ ನನಗೆ. ಇಲ್ಲ, ಮ್ಯಾನೇಜ್ ಅರ್ಥ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ನನ್ನ ಲಿಂಕ್ ಆನೇರಲ್ಲಿ ಬರ್ತಾ ಇದೆ, ನಾನೀಗ ಮಾತಾಡಬೇಕು ನಿಮ್ಮ ಜೊತೆ, ಮತ್ತೆ ಮಾತಾಡಲಾ ಅಂತ. ಅನಿವಾರ್ಯ ಆಗಿರುತ್ತೆ ಅದು, ಜಾಸ್ತಿ ಮಾತಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಅಂಥ ಟೈಮಲ್ಲಿ ಅಂತ. ಹಸ್ಬೆಂಡ್ ಯಾವಾಗಾದ್ರೂ ಬಾಯಿ ಮುಚ್ಚಿ ಸಾಕು, ಅಯ್ಯೋ ದಿನ ಹೇಳ್ತಾರೆ, ಲೆಕ್ಕ ಹಾಕ್ತಾರೆ, ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ಯಾ, 12 ಗಂಟೆಗೆ ಮುಗ್ದಿದೆ, ಈಗ ಬಂದು ಮತ್ತೆ ಶುರು ಮಾಡಿದ್ಯಾ, ಇನ್ನೆಷ್ಟೊತ್ತಿಗೆ ಮುಗಿಸೋದು, ನಿನಗೆ ಬಾಯಿ ನೋವು ಬರೋದಿಲ್ವಾ? ಸ್ವಲ್ಪ ಎನರ್ಜಿ ಸೇವ್ ಮಾಡು ಮಾರೈತಿ ಅಂತ. ನಿಮಗೆ ಸ್ಪೆಷಲ್ ಆಗಿ ಒಂದು ಪವರ್ ಬಂದ್ಬಿಟ್ರೆ ಏನು ಮಾಡ್ತೀನಿ? ಗ್ರೀನ್ ಮಂಗ್ಳೂರು ಮಾಡ್ತೇನೆ, ಕ್ಲೀನ್ ಮಂಗ್ಳೂರು ಮಾಡ್ತೇನೆ. ಆ್ಯಂಡ್ ಮಂಗಳೂರಲ್ಲಿರೋ ಮಕ್ಕಳಿಗೆಲ್ಲ ನಮ್ಮ ನದಿ ಮೂಲಗಳನ್ನು ಉಳಿಸ್ಕೊಂಡು ಮೊದಲೇ ಹೇಗಿದೆಯೋ ಅದೇ ಥರ ನಮ್ಮ ನದಿಗಳೆಲ್ಲ ಮಳೆ ಅಂದರೆ ಬರುವ ತನಕ ತುಂಬಿರಬೇಕು, ಆ ಥರ ಆಗಬೇಕು, ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಉಳಿಬೇಕು. ಓಕೆ ಸೂಪರ್. ನೆಕ್ಸ್ಟು ನಿಮ್ಮದು ಈಗ ರೇಡಿಯೋದಲ್ಲೆಲ್ಲರೂ ಇರಲಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರಿ? ಮೇ ಬಿ ಲೆಕ್ಚರರ್ ಆಗಿರ್ತಾ ಇದ್ದೆ, ಅದೇ ನಾನು ಆಗಲೇ ಹೇಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅನ್ನೋದಿತ್ತು, IAS ಆಫೀಸರ್ ಆಗಬೇಕು, ಅಟ್ಲೀಸ್ಟ್ KS ಮಾಡಬೇಕು ಅನ್ನೋ ಡ್ರೀಮ್ಸ್ ಎಲ್ಲ. ಲೈಫಲ್ಲಿ ಹೇಳ್ತಾರೆ ಕೆಲವೊಂದು ಡ್ರೀಮ್ಸ್ ಇರುತ್ತೆ ಅಂತ. ಸೊ ಅದೆಲ್ಲೋ ಮನಸ್ಸಿನ ಮೂಲೆಯಲ್ಲಿ ಹಾಗೆ ಕೂತ್ಕೊಂಡಿದೆ ಅಂತ ಕೂಡ ಹೇಳ್ಬೋದು ಆ ವಿಚಾರಗಳು. ಮೋಸ್ಟ್ಲಿ ಯಾವುದೋ ಒಂದು ಆಫೀಸರ್ ಅಥವಾ ಲೆಕ್ಚರರ್ ಆಗಿರ್ತಾ ಇದ್ದೆ ಅನಿಸುತ್ತೆ. ಓನ್ ರೇಡಿಯೋ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಹೆಸರು ಇಡ್ತೀರಿ? ಏನಿಡ್ಲಿ, ನನಗೆ ಬೆಳಗಿನ ಪಯಣ ನಯನ ಎಂತೆಲ್ಲ ಅಂದರೆ ಸಾಮಾನ್ಯವಾಗಿ ನನ್ನನ್ನು ಕರೆಯೋ ಹೆಸರುಗಳಿದೆ ಅಲ್ಲ, ಅದನ್ನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏನಾದರೂ ಒಂದು ಅದರಲ್ಲಿ ಒಂದು ಟೈಟಲ್ ನಂಗೆ ತುಂಬ ಇಷ್ಟ ಆಗೋದು, ಈ ನಯನ ನೂತನ ಅಂತ. ಸೊ ನಾವು ನೋಡುವಂಥ ಪ್ರತಿ ದೃಷ್ಟಿ ಹೊಸದಾಗಿದ್ದರೆ ಹೊಸ ವಿಚಾರಗಳು ನಮಗೆ ಸಿಗ್ತವೆ. ಈಗ ಸೈಡಲ್ ವುಡ್ ಅಥವಾ ಕೋಸ್ಟಲ್ ವುಡ್ಗಳಲ್ಲಿ ಯಾರಾದರೂ ಒಂದಷ್ಟು ಒಂದು 2-3 ಜನ ಹೀರೋಗಳಿಗೆ ಏನಾದ್ರು ಗಿಫ್ಟ್ ಕೊಡ್ತೀರಾ? ಈಗ ಏನು ಗಿಫ್ಟ್ ಕೊಡ್ತೀರಾ ಮತ್ತೆ ಯಾಕೆ? ರಮೇಶ್ ಅರವಿಂದ್ ಅವರಿಗೆ ಸ್ವೀಟ್ ಕೊಡ್ತೇನೆ, ಯಾಕಂದರೆ ಅವರ ಮಾತುಗಳು, ಅವರ ಮೋಟಿವೇಶ್ನಲ್ ಟಾಕ್ಸ್ ನನಗೆ ತುಂಬ ಇಷ್ಟ. ಸೊ ಅವ್ರದ್ದು ಹಾಗೆ ಸ್ವೀಟಾಗಿ ಬರ್ತಾ ಇರಲಿ ಅಂತ ಮಾತುಗಳು. ಆಮೇಲೆ ಯಶ್ ಅವರಿಗೆ ಅವರ ಒಂದು ಹೇರ್ ಸ್ಟೈಲ್ ನನಗೆ ಭಾರಿ ಖುಷಿ ಆಗೋದು. ಸೊ ಅವ್ರಿಗೆ ಅದಕ್ಕೆ ಏನಾದರೂ ಒಂದು ಸಂಬಂಧಪಟ್ಟಿದ್ದು ಗಿಫ್ಟ್ ಕೊಡ್ಬೋದು ಅಂತ. ಪಲಕ್ ಮುಚ್ಚಲ್ ಅವ್ರನ್ನೇನಾದರೂ ಮೀಟ್ ಆದರೆ ಅವ್ರಿಗೆ ಫುಲ್ ಫ್ಲವರ್ ಕೊಡ್ತೇನೆ, ಯಾಕಂದರೆ ಅವರು ಬರೀ ಸಿಂಗರ್ ಅಷ್ಟೇ ಅಲ್ಲ, ತುಂಬ ಹೃದಯವಂತಿಕೆ ಇರುವಂಥ ಸಿಂಗರ್, ಸಮಾಜ ಸೇವೆಯಲ್ಲೂ ಕೂಡ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ, ನನಗೆ ಕೆಲವೊಂದು ರೀಸನ್ಸ್ಗೆ ಅವ್ರು ಇಷ್ಟ ಆಗ್ತಾರೆ ಹಾಗೆ.
ಓಕೆ, ಇಷ್ಟೊಂದು ತನಕ ರ್ಯಾಪಿಡ್ ರೌಂಡನ್ನು ಮತ್ತು ಕ್ಯಾಶುವಲ್ ರೌಂಡನ್ನು ತುಂಬ ಚೆನ್ನಾಗಿ ಮೇಡಮ್ ಅವ್ರು ಮಾತಾಡಿದರು. ಓಕೆ, ಇದೀಗ ಕೊನೆಯ ಸುತ್ತಿಗೆ ಬರೋಣ. ಕೊನೆಯ ಸುತ್ತು ಏನು ಅಂತ ಹೇಳಿದರೆ, ನಾವೊಂದು ಡಿಸ್ಪ್ಲೇಲಿ ಫೋಟೋ ತೋರಿಸ್ತೀವಿ. ಈ ಫೋಟೋ ಇವರ ಒಂದು ಲೈಫಿಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳುವಂಥದ್ದು. ಅವ್ರ ಬಾಯಿಂದನೇ ಕೇಳ್ಕೊಂಡು ಬರೋಣ. ಮ್ಯಾಮ್, ಈ ಫೋಟೋ ನಿಮಗೆ ಯಾಕೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ? ಇವರು ನಿಮಗೆ ಹೇಗೆ ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ? ಸೊ ಮೊದಲು ಹೇಳಬೇಕಾಗಿರೋದು, ನನಗೆ ಮುಖ್ಯವಾಗಿ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಅಮ್ಮ ಪಪ್ಪ ಅಜ್ಜಿ ಇವರು ಮಾಡುವಂಥ ಒಂದು ಸಪೋರ್ಟ್ ಇದೆ ಅಲ್ಲ, ಅದು ಯಾವತ್ತೂ ಕೂಡ ನನಗೆ ಮರೆಯೋಕ್ಕಾಗದೇ ಇರೋದು. ಅದರಲ್ಲಿ ನನಗೆ ಹೀಗೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋದಕ್ಕೆ ಕಷ್ಟ. ಮುಖ್ಯವಾಗಿ ನನ್ನ ಪಪ್ಪ, ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಇನ್ಸ್ಪಿರೇಷನ್. ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದ್ರೂ ನನ್ನನ್ನು ತಡಿತಾ ಇರಲಿಲ್ಲ, ನೀನು ಮಾಡು ಅಂತ. ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಹೇಳ್ತಾರೆ, ಏನಾದರೂ ಮಗಳು ಸಾಧನೆ ಮಾಡಬೇಕು ಏನಾದರೂ ಅನ್ನೋದು ಅವರ ಮನಸ್ಸಲ್ಲಿದ್ದಂಥದ್ದೊಂದು ಆಸೆ. ಅದಕ್ಕೆ ಸರಿಯಾದಂಥ ಸಪೋರ್ಟ್ ಮಾಡ್ತಾಯಿದ್ರು, ನೋ ಹೇಳಲಿಲ್ಲ. ಒಂದು ರೀತಿಯಲ್ಲಿ ನನ್ನ ಪಪ್ಪಂಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವ್ರು ನನ್ನನ್ನು ಮಗಳ ಥರ ಅಲ್ಲ ಮಗನ ಥರ ಅಂತ ಹೇಳ್ಬೋದು. ಬಟ್ ಈಗ ಮಗ ಮಗಳು ಎಲ್ಲ ಒಂದೇ ಈಗಿನ ಕಾಲದಲ್ಲಿ, ಬಟ್ ಆವತ್ತೇ ನನಗೆ ಆ ಥರದ್ದೊಂದು ಇಂಪಾರ್ಟೆನ್ಸ್ ಸಿಕ್ಕಿತ್ತು. ಸೊ ಅದು ನನ್ನ ಒಂದು ಸ್ಪೆಷಲ್ ಮೋಟಿವೇಶನ್. ಓಕೆ, ಈ ಫೋಟೋ ಯಾಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ? ನನ್ನ ಹಸ್ಬೆಂಡ್ ಸದಾನಂದ್ ಶೆಟ್ಟಿ ಅಂತ. ಸೊ ಇವರು ಪಪ್ಪ ಮಾಡಿದ್ದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು. ಪ್ರತಿ ಹೆಣ್ಮಕ್ಳಿಗೂ ನನ್ನ ಅಪ್ಪನ ಥರನೇ ನನ್ನ ಗಂಡ ಸಹ ಇರಬೇಕು ಅನ್ನೋದೊಂದಿರುತ್ತಂತೆ. ಅಂತಂದರೆ ಅಪ್ಪ ಮೊದಲನೇ ಹೀರೋ ಆದರೆ ಆ ಹೀರೋನನ್ನು ತನ್ನ ಗಂಡನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಆ ಗುಣಗಳು ಅಂತ. ಸೊ ನನಗೆ ಅಪ್ಪ ಮಾಡ್ತಾ ಇದ್ದ ಹಾಗೆ ಸಪೋರ್ಟ್ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದು, ನನ್ನ ಯಾವುದೇ ಆ್ಯಕ್ಟಿವಿಟೀಸ್ ಇರಲಿ, ನನ್ನ ಪ್ರೋಗ್ರಾಮ್ಸ್ ಇರಲಿ, ನನ್ನ ಕರಿಯರ್ ಇರಲಿ, ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ, ನೀನು ಮಾಡು ಹೋಗು ಅಂತ ಮುಂದೆ ಕಳಿಸ್ತಾರಲ್ಲ, ಅದು ನಿಜವಾಗ್ಲೂ ನನ್ನ ಲೈಫ್ನ ಸ್ಟ್ರೆಂತ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಅಮ್ಮ ಅವರನ್ನು ಸಹ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಕೆಲವೊಂದು ವಿಚಾರಗಳನ್ನು ಅವ್ರು ನನ್ನಲ್ಲಿ ಬಿತ್ತಿರುವಂಥ ರೀತಿ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನನಗೆ ರೋಲ್ ಮಾಡೆಲ್ ಆಗಿರುವಂತಹ ನನ್ನ ಅಜ್ಜಿ ಆ್ಯಂಡ್ ನನ್ನ ತಮ್ಮ, ನನ್ನ ಮಗ ಇಶಾನ್ ಆ್ಯಂಡ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ, ನನ್ನ ಅಮ್ಮನ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೆಲವೊಂದು ವೆಲ್ ವಿಶರ್ಸ್ ಇದ್ದಾರೆ, ಅವ್ರನ್ನೆಲ್ಲ ನಾನು ಮರೆಯೋ ಹಾಗೆ ಇಲ್ಲ. ನನ್ನ ಇನ್ಸ್ಪಿರೇಷನ್ ಪ್ರತಿ ದಿನ ಕೂಡ, ನೀನು ಹೀಗೆ ಮಾಡು ಹಾಗೆ ಮಾಡು ಅದನ್ನು ಮಾಡು ಅಂತ ಎಪ್ರಿಷಿಯೇಟ್ ಮಾಡುವಂಥ ಪ್ರತಿಯೊಬ್ಬರು, ಮುಖ್ಯವಾಗಿ ನನ್ನ ಲಿಸ್ನರ್ಸ್, ನಾನು ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ತುಂಬ ಥ್ಯಾಂಕ್ಸ್ ಮ್ಯಾಮ್, ನಮ್ಮ ಜೊತೆ ಇಷ್ಟ ತನಕ ಇದ್ದು, ನಿಮ್ಮ ಬ್ಯುಸಿ ಶೆಡ್ಯೂಲ್ನ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಇಷ್ಟ ತನಕ ಇದ್ದು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ನಿಮಗೆ ಅನ್ವಿತ್, ನೀವು ಸಹ ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ನಗು ಮುಖ ನೋಡಿದ್ರೇ ನಮಗೂ ಸಹ ಮಾತಾಡೋಣ ಅಂತ ಆಗುತ್ತೆ. ನಮಗೂ ಸಹ, ನಮಗೆ ನಗು ಇಲ್ಲದೆ ಮಾತಾಡೋದಕ್ಕಾಗಲ್ಲ, ಅದು ರೇಡಿಯೋದಲ್ಲಿರ್ಬೋದು ಇಲ್ಲಿರ್ಬೋದು. ಸೊ ಅದಕ್ಕೆ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವೇನು ಅಂದ್ಕೊಂಡಿದ್ರು ಅದನ್ನು ಸಾಧಿಸಿ. ಆ್ಯಂಡ್ ಮುಖ್ಯವಾಗಿ ನಿಮ್ಮ SDM ಕಾಲೇಜ್ನ ಟೀಮ್, ನಮ್ಮ ಜೊತೆ ಇರುವಂತಹ ಕ್ಯಾಮರಾ ಹಿಂದೆ ಇರುವಂಥವ್ರಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ. ಓಕೆ, ಇಷ್ಟ ತನಕ ನಮ್ಮ ಜೊತೆ ತುಂಬ ಅದ್ಭುತವಾಗಿ ಮಾತನಾಡಿ ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಅವರ ಕೆರಿಯರ್ ಬಗ್ಗೆ, ಮತ್ತು ಅವ್ರ ಸಾಧನೆಗಳ ಬಗ್ಗೆ, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ನಮ್ಮ ಈ ಸೆಲೆಬ್ರಿಟಿ ಟಾಕ್ನಲ್ಲಿ ಬಹಳ ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದು ಇಷ್ಟ ತನಕ ಇದ್ದು ನಮಗೆ ತುಂಬ ಖುಷಿ ಕೊಡ್ತು ಮ್ಯಾಮ್. ತುಂಬ ಧನ್ಯವಾದಗಳು ನಿಮಗೆ, ನಮಗೆ ಇಷ್ಟ ತನಕ ನಿಮ್ಮ ಒಂದು ಟೈಮನ್ನು ಕೊಟ್ಟಿದ್ದಕ್ಕೆ. ಸೆಲೆಬ್ರಿಟಿ ಟಾಕ್ ವಿತ್ SDM ಜೊತೆ ಮತ್ತೆ ಭೇಟಿಯಾಗೋಣ ಇನ್ನೊಬ್ಬ ಹೊಸ ಅತಿಥಿಗಳ ಜೊತೆ. ಅಷ್ಟೋ ತನಕ